ಕೋಟಿ ಜನ್ಮದ ಪುಣ್ಯ ಸಾಲದ ಎನಗೆ ಕೋಟಿ ಜನ್ಮದ ಪುಣ್ಯ ಸಾಲದಾಯಿತೆ ಎನಗೆ ಈಟಿಯೊಲು ತನುವಿನುಳು ತನುವಿನೊಳು ಇಳಿದು ಮೀಟಿ ನೋಯುತ್ತಿದೆ ಈಟಿಯೊಲು ತನುವಿನಲು ಇಳಿದು ಮೀಟಿ ನೋಯುತ್ತಿದೆ ಮೀಟಿ ನೋಯುತ್ತಿದೆ ಹಗಲಿರುಳೆನ್ನದೆ ದೇವ ನೀಟಿ ನೋಯುತ್ತಿದೆ ಹಗಲಿರುಳೆನ್ನದೆ ಆಟಿಕೆಯಾಯಿತೆ ನಿನಗೆ ಶ್ರೀಹರಿ ಆಟಿಕೆಯಾಯಿತೆ ನಿನಗೆ ಕೂಟಗಳಲ್ಲಿ ಹಾಕಿ ನೀಯನ್ನ ಕೂಟಗಳಲ್ಲಿ ಹಾಕಿ ನೀಯನ್ನ ಕಾಡದಿರು ದೇವ ಕಾಡದಿರು ದೇವ ಮಾಟ ಮಾಯೆಗಳನ್ನು ನಾನರಿಯೇ ಮಾಟ ಮಾಯೆಗಳನ್ನು ನಾನರಿಯೇ ದೇವ ಪಾಠ ಸಾಕೆನ್ನುತ್ತಿಯೇ ಪಾಠ ಸಾಕೆನ್ನುತ್ತಿಯೇ ಈ ನರಗೆ ಇಳೆಯೋಳ್ ಪಾಠ ಸಾಕೆನ್ನುತ್ತಿಯೇ ಕೇಶವ ದಾಟಿಸು ಸಾಟಿ ಇಲ್ಲವೋ ನಿನಗೆ ಶ್ರೀಲ ಕುಮಿಕೇಶವ ಸಾಟಿ ದಾಟಿಸೋ ಕೌಶಿಕಪುರೀಶ ಕೇಶವ 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 ಶುಕ್ಲಾಂಬರಧರಂ ವಿಷ್ಣು ಶುಚಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೈ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯ ಪ್ರಿಯತರೋ ಭುವಿ.
idam te na tapaskaya na bhaktaya kadachana na cha shushrushave vachyam na cha mam yobhyasuyati sarva dharman parityajya mamekam sharanam raja aham tva sarva papebhyo mokshayishyami ma shucha. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗದಿಂದ ವ್ಯವಸ್ಥಾತ್ಮಕವಾದ ರೀತಿಯಲ್ಲಿ ಇರುವ ಈ ವಿಶ್ವವನ್ನು, ವಿಶ್ವ ರಚನೆಯನ್ನು, ವಿಶ್ವಾತ್ಮನನ್ನು, ವಿಶ್ವರೂಪನನ್ನು ವರ್ಣಿಸುತ್ತಾ ಇರುವ ಪರಮಾತ್ಮನ ಮಾತುಗಳನ್ನು ವಿಶ್ವ ರಚನೆಯಲ್ಲಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೆಂಬುದನ್ನು ಪರಿಶೀಲಿಸುತ್ತಾ 2ನೇ ಅಧ್ಯಾಯವಾದ ಸಾಂಖ್ಯ ಯೋಗದಿಂದ 5ನೇ ಅಧ್ಯಾಯವಾದಂತಹ ಸಂನ್ಯಾಸ ಯೋಗದವರೆಗೂ ಬಂದಿದ್ದೇವೆ. ಈ ಸಂನ್ಯಾಸ ಯೋಗವು ಕೊನೆಯಲ್ಲಿ ಬರುವ ಸಂನ್ಯಾಸ ಯೋಗಕ್ಕಿಂತಲೂ ಭಿನ್ನವಾಗಿರುತ್ತದೆ. ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ತೋರಿಸಿರುವಂತಹ ಪರಮಾತ್ಮನ ಸಂನ್ಯಾಸ ಯೋಗವು 17-18ನೇ ಅಧ್ಯಾಯಗಳಲ್ಲಿ ಯತಿಗಳಿಗಾಗಿಯೇ, ತಪಸ್ವಿಗಳಿಗಾಗಿಯೇ ಇರುವಂತಹ ಸಂನ್ಯಾಸ ಯೋಗ. ಇಲ್ಲಿ ಹೇಳುತ್ತಿರುವ ಕರ್ಮ ಸಂನ್ಯಾಸ ಯೋಗವನ್ನು ನಾವು ಅದರೊಂದಿಗೆ ಸಮನ್ವಯ ಮಾಡಬಾರದು. ಅದಕ್ಕೂ ಇದಕ್ಕೂ ಅಜಗಜಾಂತರ. ಕಾರಣವೇನೆಂದರೆ, ಇದು ಕರ್ಮದ ವಿಷಯದಲ್ಲಿ ಮಾತ್ರ ಸಂನ್ಯಾಸವನ್ನು ಪರಮಾತ್ಮನು ಹೇಳುತ್ತಿದ್ದಾನೆ. ಕರ್ಮವನ್ನು ತ್ಯಾಗ ಮಾಡುವುದು ಸರಿಯಲ್ಲ. ಆದುದರಿಂದ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಕರ್ಮವನ್ನು ತ್ಯಾಗ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಕರ್ಮವನ್ನು ಮಾಡಿಯೇ ಮಾಡುತ್ತಾರೆ. ಹುಟ್ಟಿನೊಡನೆಯೇ ಕರ್ಮವು ಉಸಿರಾಟದಲ್ಲಿ ಆರಂಭವಾಗುತ್ತದೆ. ಸೊ ಉಸಿರಾಟವನ್ನು ತಾನು ನಿಲ್ಲಿಸಬೇಕೆಂದು ಯಾರೊಬ್ಬ ಪ್ರಯತ್ನಪಟ್ಟರೂ ನಿಲ್ಲಿಸಲಾಗುವುದಿಲ್ಲ. ಆದುದರಿಂದ ಅಕರ್ಮರು ಈ ಜಗತ್ತಿನಲ್ಲಿ ಒಂದೇ ಒಂದು ಜೀವಿಯೂ ಇರಲು ಸಾಧ್ಯವಿಲ್ಲ. ಎಲ್ಲರೂ ಕರ್ಮನಿರತರಾಗಿರುತ್ತಾರೆ. ಶರೀರ ಪೋಷಣೆಯ ಕರ್ಮವನ್ನಾದರೂ ಮಾಡುತ್ತಲೇ ಇರುತ್ತಾರೆ. ಹಾಗಾಗಿ ಕರ್ಮ ಸಂನ್ಯಾಸವನ್ನು ಹೇಳುತ್ತಿರುವ ಪರಮಾತ್ಮನು ಕರ್ಮ ಫಲದ ಸಂನ್ಯಾಸವನ್ನು ಹೇಳುತ್ತಿದ್ದಾನೆ. ಎಂದರೆ, ನೀನು ಉಸಿರಾಡುತ್ತಿರುವ ದೇಹ, ಅದರ ಪೋಷಣೆ ಕೊನೆಯ ತನಕ ಆಗಬೇಕಾದರೆ ನೀನು ಉಸಿರಾಟವನ್ನು ನಿರಂತರವಾಗಿ ಮಾಡುತ್ತಲೇ ಇರಬೇಕು. ಆ ಉಸಿರಾಟವನ್ನು ನಿಲ್ಲಿಸುವಂತಹ ಯಾವುದೇ ರೀತಿಯ ಕರ್ಮಗಳನ್ನು ಮಾಡಬಾರದು. ಅದು ಆತ್ಮಹತ್ಯೆಯಾಗುತ್ತದೆ. ಆತ್ಮಹತ್ಯೆ ಎಂದರೆ ಭಗವಂತನಿಂದ ಕೊಡಲ್ಪಟ್ಟಿರುವಂತಹ ಈ ಪ್ರಕೃತಿ ದತ್ತವಾದಂತಹ ಶರೀರವನ್ನು ಉಸಿರಾಟದ ಕಾರಣದಿಂದ ನಿಲ್ಲಿಸಿಕೊಳ್ಳಲು ಸಾಧ್ಯವಿದೆ. ಅದನ್ನು ನಾವುಗಳು ಧರಿಸಿರುತ್ತೇವೆ. ಆ ಒಂದು ಶರೀರವನ್ನು ನಾಶ ಮಾಡುವಂತಹ ಈ ಉಸಿರಾಟದ ಕ್ರಿಯೆಯನ್ನು ನಿಲ್ಲಿಸಬಾರದು. ಉಸಿರಾಟವು ನಿಂತ ಉಡನೆಯೇ ಆ ದೇಹವು ಸಜೀವನಾಗಿರುವುದಿಲ್ಲ, ನಿರ್ಜೀವನಾಗಿ ಬಿಡುವುದು. ಆ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪವೆಂಬುದಾಗಿ ನಮ್ಮ ಆಧ್ಯಾತ್ಮ ಗ್ರಂಥಗಳಲ್ಲಿ, ಪುರಾಣಾದಿ ಕಥೆಗಳಲ್ಲಿ ಹೇಳುತ್ತಾ ಬಂದಿದ್ದಾರೆ. ಆತ್ಮವನ್ನು ಉದ್ಧಾರ ಮಾಡಿಕೊಳ್ಳಬೇಕೇ ಹೊರತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು. ಆತ್ಮಾನಂ ನಮಸಾದಯೇತ್. ಆತ್ಮನನ್ನು ತಾನೇ ನಾಶ ಮಾಡಿಕೊಳ್ಳಬಾರದು. ಆತ್ಮನ್ ಎಂದರೆ ದೇಹದಿಂದೊಳಗೂಡಿರುವಂತಹ ಆತ್ಮ. ಯಾವ ದೇಹವಾದರೂ ಸರಿ, ಸೂಕ್ಷ್ಮ ಶರೀರವಾದರೂ, ಕಾರಣ ಶರೀರವಾದರೂ, ಇಲ್ಲ ಭೌತಿಕ ಶರೀರವಾದರೂ, ಮೂರೂ ಶರೀರಗಳನ್ನು ನಾವಾಗಿಯೇ ನಾಶ ಮಾಡಿಕೊಳ್ಳಬಾರದು. ಅದನ್ನು ಪೋಷಿಸಿ, ಬೆಳೆಸಿ, ಉಳಿಸಿ, ಧರಿಸಿರಬೇಕು. ದೇಹಧಾರಣೆಯೇ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯವಾಗಿರುತ್ತದೆ ಎಂಬುದಾಗಿ ತಿಳಿಸಿದ ಪರಮಾತ್ಮನು 5ನೇ ಅಧ್ಯಾಯದಲ್ಲಿ ಕರ್ಮ ಫಲ ಸಂನ್ಯಾಸವನ್ನು ಬೋಧಿಸುತ್ತಿದ್ದಾನೆ. ಈ ಕರ್ಮಫಲ ಸಂನ್ಯಾಸದ ಬೋಧನೆ 6ನೇ ಅಧ್ಯಾಯದ ಧ್ಯಾನ ಯೋಗಕ್ಕೆ ಪೂರಕವಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಕರ್ಮಫಲದಲ್ಲಿ ಆಸಕ್ತಿ ಪ್ರತಿಯೊಂದು ಜೀವಿಗೂ ಇರುತ್ತದೆ.
ಫಲದಲ್ಲಿ ಆಸಕ್ತಿ ಇಲ್ಲದೆ ಯಾವೊಬ್ಬ ವ್ಯಕ್ತಿಯು ಒಂದೇ ನಿಮಿಷವೂ ಬದುಕಿರಲಾರ. ಆ ಕಾರಣದಿಂದ ಫಲವನ್ನೇ ತ್ಯಾಗ ಮಾಡುವುದು ಎಂದರೆ ಉಸಿರನ್ನೇ ನಿಲ್ಲಿಸಿಬಿಡುವುದು ಎಂಬುದಾಗಿ ಅರ್ಥವಲ್ಲ. ಫಲವನ್ನು ತ್ಯಾಗ ಮಾಡುವುದಕ್ಕೆ ಯಾವ ಪ್ರಯೋಜನವಿದೆ ಎಂಬುದಾದರೆ, 6ನೇ ಅಧ್ಯಾಯವಾದ ಧ್ಯಾನ ಯೋಗದಲ್ಲಿ ಪರಮಾತ್ಮನು ಪ್ರತಿಯೊಂದು ಶರೀರದ ಒಳಗೆ ಇರುವಂತಹ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಮತ್ತು ಪರಬ್ರಹ್ಮನನ್ನೇ ಅಹಂ ಅಹಂ ಎಂಬುದಾಗಿ, ನಾನು ನಾನು ಎಂಬುದಾಗಿ ಪ್ರತಿಯೊಂದು ಜೀವಿಯು ತಿಳಿದುಕೊಳ್ಳುತ್ತಾ, ನಾರಾಯಣ ದೇಹವನ್ನೇ ತಾನು ತನ್ನದು ಎಂಬುದಾಗಿ ತಿಳಿದುಕೊಂಡು, ತನ್ನ ದೇಹವೇ ತಾನು ಎಂಬುದಾಗಿ ಭ್ರಮೆಗೊಳಗಾಗುವಂತಹ ಸಕಲ ಜೀವರಾಶಿಗಳಿಗೂ ಪರಮಾತ್ಮನು, ಆ ಅಹಂ ಎಂಬುದು ಯಾವುದೂ ಇಲ್ಲಪ್ಪ, ಎಲ್ಲವೂ ಪರಬ್ರಹ್ಮ ಸ್ವರೂಪವೇ, ಪರಬ್ರಹ್ಮವೇ ಈ ಶರೀರವನ್ನು ಧರಿಸಿರುವುದು, ಆ ಪರಬ್ರಹ್ಮನ ಅಂಶವಾದಂತಹ ಬ್ರಹ್ಮನನ್ನು ಆತ್ಮನನ್ನು ನಾನು ನಾನು ಎಂಬುದಾಗಿ ಭ್ರಮೆಗೆ ಒಳಪಟ್ಟು ಪ್ರತಿಯೊಬ್ಬರೂ ಮೋಹಗೊಳ್ಳುತ್ತಾನೆ. ಈ ಮೋಹವೇ ಸಕಲ ಕರ್ಮಗಳಿಗೂ ಕರ್ಮಫಲಗಳಿಗೂ ಕಾರಣವಾಗುತ್ತದೆ, ಮತ್ತು ಹುಟ್ಟು ಸಾವುಗಳಿಗೂ ಈ ಮೋಹವೇ ಕಾರಣವಾಗುತ್ತದೆ. ಆದುದರಿಂದ ಮೋಹವನ್ನು ತ್ಯಜಿಸಬೇಕು, ಗೆಲ್ಲಬೇಕು. ಆ ಮೋಹವೇ ಪರಮಾತ್ಮನಿಂದ ಉದಿತವಾಗುತ್ತಿರುವುದರಿಂದ ಮೋಹವನ್ನು ನಾನು ನಾನು ಎಂಬುದಾಗಿ ತಿಳಿಯುವುದರ ಬದಲು ನಾನುವಿನ ಸ್ಥಾನದಲ್ಲಿ ಪರಮಾತ್ಮ ಪರಮಾತ್ಮ ಎಂಬುದಾಗಿ, ಎಲ್ಲವೂ ಅವನು ನಡೆಸುತ್ತಿರುವನು ಎಂಬುದಾಗಿ, ಅವನು ಈ ದೇಹದೊಳಗೆ ಇರುವನು ಎಂಬುದಾಗಿ ಯಾರು ಭಾವಿಸುತ್ತಾರೆಯೋ ಅಂತಹವರ ಸದ್ಭಾವಕ್ಕೆ ತಕ್ಕಂತೆ ಯೋಗ ಫಲಗಳು, ಯೋಗ ಸಿದ್ಧಿಗಳು ಉಂಟಾಗುತ್ತದೆ. ಅದೇ ನಿಜವಾದ ಕರ್ಮಯೋಗ ಮತ್ತು ಧ್ಯಾನ ಯೋಗ ಎಂಬುದಾಗಿ ಪರಮಾತ್ಮನು ಕರ್ಮಯೋಗವನ್ನು ಬಾಹ್ಯದಲ್ಲೂ, ಧ್ಯಾನ ಯೋಗವನ್ನು ಅಂತರಂಗದಲ್ಲೂ ಮಾಡಬೇಕಾದ ಪ್ರಕ್ರಿಯೆಗಳನ್ನು 6ನೇ ಅಧ್ಯಾಯದಲ್ಲಿ ವಿವರವಾಗಿ ಕೊಡುತ್ತಾನೆ. ಆ ಒಂದು ಧ್ಯಾನ ಯೋಗದ ತುಣುಕನ್ನು, ರೀತಿ ನೀತಿಗಳನ್ನು ಇಲ್ಲಿ ಒಂದೆರಡು ಶ್ಲೋಕಗಳಲ್ಲಿ ವರ್ಣಿಸುತ್ತಾ 5ನೇ ಅಧ್ಯಾಯವನ್ನು ಮುಗಿಸುತ್ತಾನೆ. ಮುಂದಿನ ಅಧ್ಯಾಯಕ್ಕೆ ಪೀಠಿಕೆಯಾಗಿ ಯಾವಾಗಲೂ ವಿಷಯವನ್ನು ಯಾವುದನ್ನು ತಿಳಿಸಬೇಕೋ ಅದನ್ನು ಒಂದೆರಡು ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿ ಮುಂದಿನ ಅಧ್ಯಾಯದಲ್ಲಿ ಅದನ್ನು ವಿವರವಾಗಿ ತಿಳಿಸುವುದು ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಿಂದ ನಡೆದುಕೊಂಡು ಬಂದಿರುವಂತಹ ರೂಢಿ ಮತ್ತು ಪದ್ಧತಿಯಾಗಿದೆ. ಅದನ್ನು ಈ ಅಧ್ಯಾಯದಲ್ಲಿಯೂ ಸನ್ಯಾಸ ಯೋಗದಲ್ಲಿಯೂ ನಾವು ನೋಡುತ್ತಾ ಕೊನೆಯ 3 ಶ್ಲೋಕಗಳನ್ನು ನೋಡಬೇಕಾಗಿದೆ. 25ನೇ ಶ್ಲೋಕದಲ್ಲಿ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಛಿನ್ನದ್ವೈದ ಯಥಾತ್ಮನಃ ಸರ್ವಭೂತ ಹಿತೇ ರತಃ. ನಾರಾಯಣ ನಾರಾಯಣ ಸರ್ವಭೂತ ಹಿತೇ ರತಃ. ಯಾರಪ್ಪ ಸರ್ವಭೂತ ಹಿತೇ ರತಃ ಆಗಿರುತ್ತಾರೆ? ಎಲ್ಲ ಭೂತಗಳಲ್ಲಿಯೂ ಹಿತವನ್ನೇ ಬಯಸುವಂಥವರು ಯಾರು? ಅವರನ್ನೇ ದೇವಗುರುವಾದ ಬೃಹಸ್ಪತಿ ಎಂಬುದಾಗಿ ವರ್ಣಿಸುತ್ತಾರೆ. ಬೃಹಸ್ಪತಿಯು ಸರ್ವಭೂತ ಹಿತವನ್ನು ಬಯಸುತ್ತಲೇ ಇರುತ್ತಾನೆ. ಹಾಗಾಗಿ ಗುರುವಿಗೆ ಸರ್ವಭೂತ ಹಿತ ಎಂಬ ಗುಣವಾಚಕವನ್ನು ಹೇಳುತ್ತಾ ಅವನನ್ನು ಸದ್ಗುರು ಎಂಬುದಾಗಿ ಗುರುತಿಸುತ್ತಾರೆ. ಗುರುವಿಗೆ ಇರಬೇಕಾದಂತಹ ಮೊಟ್ಟ ಮೊದಲನೆಯ ಲಕ್ಷಣವೇ ಸರ್ವಭೂತ ಹಿತ. ಆ ಸರ್ವಭೂತ ಹಿತವನ್ನು ಯಾರು ಪಾಲಿಸುತ್ತಾರೆಯೋ, ಪೋಷಿಸುತ್ತಾರೆಯೋ, ಬೆಳೆಸಿಕೊಳ್ಳುತ್ತಾರೆಯೋ, ಯಾರು ಹೊಂದುತ್ತಾರೆಯೋ ಅಂಥವರನ್ನು ಗುರುಸ್ಥಾನದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನೋಡಿಕೊಳ್ಳುತ್ತಾ ಬಂದಿದ್ದೇವೆ. ಇನ್ನೆಲ್ಲರೂ ಗುರು ಎಂಬುದಾಗಿ, ಸದ್ಗುರು ಎಂಬುದಾಗಿ ಹೇಳಿಸಿಕೊಂಡ ಮಾತ್ರಕ್ಕೆ, ಜಗದ್ಗುರು ಎನ್ನಿಸಿಕೊಂಡ ಮಾತ್ರಕ್ಕೆ ಈ ಒಂದು ಮೂಲಭೂತವಾದ ಸರ್ವಭೂತ ಹಿತೇರತ ಎಂಬ ಗುಣವಿಲ್ಲದಿದ್ದರೆ ಆ ಗುರುವಿನ ಪದಕ್ಕೆ, ಗುರುವಿನ ಪದವಿಗೆ ಯಾವ ಒಂದು ಅಲಂಕಾರಗಳೂ ಇಲ್ಲ, ಶೋಭೆಯೂ ಇಲ್ಲ. ಅದನ್ನು ಇಲ್ಲಿ ಪರಮಾತ್ಮನು ಸರ್ವಭೂತ ಹಿತೇರತಃ ಎಂಬುದಾಗಿ ತಿಳಿಸುತ್ತಾ ಅಂಥವನು ಬೃಹಸ್ಪತಿ ಗುರುವಿನ ಸ್ಥಾನವನ್ನು ಅಲಂಕರಿಸುತ್ತಾನೆ, ಅಂತಹವನೇ ಬ್ರಹ್ಮ ನಿರ್ವಾಣವನ್ನು ಹೊಂದುವವನಾಗುತ್ತಾನೆ. ಬ್ರಾಹ್ಮಣನೆನಿಸಿಕೊಂಡವನು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಆ ಬ್ರಹ್ಮನಲ್ಲಿಯೇ ತತ್ಪರಾಯಣಾ
ಆ ಬ್ರಹ್ಮನಲ್ಲಿಯೇ ನಿಷ್ಠೆಯುಳ್ಳವನಾಗಿ ಪರಾಯಣನಾಗಿ ಬ್ರಹ್ಮವನ್ನೇ ಆರಾಧಿಸುತ್ತಾ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಯಾರು ಮಾಡಿಕೊಳ್ಳುತ್ತಾನೆಯೋ ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳುತ್ತಾ, ಇಲ್ಲಿ ಬ್ರಹ್ಮವೆಂದಾಗಲೆಲ್ಲ ಪರಬ್ರಹ್ಮನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪರಬ್ರಹ್ಮನ ಅಂಶವಾದರೂ ಪರಬ್ರಹ್ಮನೇ, ಪರಬ್ರಹ್ಮನೇ ಸಂಪೂರ್ಣವಾದರೂ ಸಮಷ್ಟಿಯಾದರೂ ಪರಬ್ರಹ್ಮನೇ. ಬ್ರಹ್ಮರೂಪದಿಂದ ಅಂಶವಾಗಿ ನೋಡುವುದು ಅಥವಾ ಸಮಷ್ಟಿ ರೂಪದಿಂದ ಪರಮಾತ್ಮನನ್ನು ನೋಡುವುದು ಪರಬ್ರಹ್ಮನನ್ನು ನೋಡುವುದು ಎರಡೂ ಒಂದೇ ಆಗಿರುತ್ತದೆ. ಹೇಗೆ ಸೂರ್ಯನನ್ನು ಸೂರ್ಯ ಕಿರಣದಿಂದ ಬೇರ್ಪಟ್ಟು ನೋಡಲಾಗುವುದಿಲ್ಲವೋ, ಸೂರ್ಯಕಿರಣವು ಒಂದೇ ಒಂದು ಕಿರಣ ಬಂದ ಮಾತ್ರಕ್ಕೆ ಅದು ಸೂರ್ಯನಿಗೆ ಸಂಪೂರ್ಣತ್ವವನ್ನು ಕೊಡಿಸುತ್ತಿರುತ್ತದೆ. ಸಮಷ್ಟಿ ರೂಪದಲ್ಲಿ ಸೂರ್ಯನು ಒಂದೇ ಆಗಿರುತ್ತಾನೆ. ಒಂದು ಕಿರಣವು ಸೂರ್ಯವನ್ನು ಪ್ರತಿಬಿಂಬಿಸುತ್ತದೆಯೇ ಹೊರತು ಸಮಷ್ಟಿ ರೂಪದ ಪರಿಪೂರ್ಣತ್ವದ ಪರಬ್ರಹ್ಮನನ್ನು ಬ್ರಹ್ಮ ಒಂದೇ ಎಂಬುದಾಗಿ ಹೇಳಬಾರದು. ಅದನ್ನೇ ಪರಮಾತ್ಮನು ಇಲ್ಲಿ ತಿಳಿಸುತ್ತಾ ಬ್ರಹ್ಮ ನಿರ್ವಾಣವನ್ನು ಋಷಿಗಳು ಹೊಂದುತ್ತಾರೆ. ಕ್ಷೀಣ ಕಲ್ಮಷಾಹ, ಎಲ್ಲ ಕಲ್ಮಷಗಳನ್ನು ಪಾಪಗಳನ್ನು ತೊಳೆದುಕೊಂಡಿರುವಂತಹ ಋಷಿಮುನಿಗಳು ತಮ್ಮ ಮನಸ್ಸು ಬುದ್ಧಿ ಪ್ರಜ್ಞೆ ಚಿತ್ತಗಳನ್ನು ಶುದ್ಧ ಮಾಡಿಕೊಂಡಿರುತ್ತಾರೆ, ಕ್ಷೀಣ ಕಲ್ಮಷರಾಗಿರುತ್ತಾರೆ. ಅಂತಹವರುಗಳು ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಪರಬ್ರಹ್ಮನ ಬೆಳಕನ್ನು ಧ್ಯಾನ ಯೋಗದಿಂದ ನಿರಂತರವಾಗಿ ಹೊಂದುತ್ತಲೇ ಇರುತ್ತಾರೆ. ಮಾನಸ ಸಂಚರರೇ ಬ್ರಹ್ಮಣಿ, ಮಾನಸ ಸಂಚರರೇ ಎಂಬ ವಾಕ್ಯದ ಅರ್ಥವೂ ಅದೇ. ಸದಾಕಾಲವು ಮನಸ್ಸನ್ನು ಬುದ್ಧಿಯೊಳಗು, ಬುದ್ಧಿಯನ್ನು ಧೀಯೊಳಗು, ಧೀಯನ್ನು ಪ್ರಜ್ಞೆಯೊಳಗು, ಪ್ರಜ್ಞೆಯನ್ನು ಚಿತ್ತದೊಳಗು ನೆಲೆ ನಿಲ್ಲಿಸುವಂತಹ ಈ ಪ್ರಕ್ರಿಯೆಯನ್ನು ಯೋಗ ಪ್ರಕ್ರಿಯೆ ಎಂಬುದಾಗಿ ಹೇಳುತ್ತಾ, ಆ ಯೋಗ ಪ್ರಕ್ರಿಯೆಯನ್ನು ಯಾರು ಅಭ್ಯಾಸ ಮಾಡುತ್ತಾರೋ ಅವರು ಪರಬ್ರಹ್ಮನ ಪ್ರಕಾಶವನ್ನು ನಿರಂತರವಾಗಿ ಸದಾಕಾಲದಲ್ಲಿ ಅನುಭವಿಸುತ್ತಲೇ ಇರುತ್ತಾರೆ ಎಂಬುದಾಗಿ ಬ್ರಹ್ಮಜ್ಞಾನಿಯ ಲಕ್ಷಣಗಳನ್ನು ಪರಮಾತ್ಮನು ಹೇಳಿ, ಅಂತಹ ಬ್ರಹ್ಮಜ್ಞಾನಿಯು ಬ್ರಹ್ಮ ನಿರ್ವಾಣವನ್ನು ಹೊಂದುವನು. ಅವನು ಹೇಗಿರುವನಪ್ಪ ಹೊರಗಡೆಯಿಂದ ಕಾಣುವುದಕ್ಕೆ ನೋಡುವುದಕ್ಕೆ ಎಂದರೆ, ಒಂದು ಗುಣವಾಚಕವಾಗಿ ಸರ್ವಭೂತ ಹಿತೇರತಃ, ಎಲ್ಲ ಭೂತಗಳಲ್ಲೂ ಹಿತವನ್ನೇ ಬಯಸುವವನಾಗಿರುತ್ತಾನೆ ಎಂಬುದಾಗಿ ವರ್ಣಿಸುತ್ತಿದ್ದಾನೆ. ಇಲ್ಲಿ ಒಂದು ಅನುಮಾನವು ಎಲ್ಲರಿಗೂ ಬರುತ್ತದೆ. ಸರ್ವಭೂತ ಹಿತವನ್ನು ಮಾಡುವಂತಹ ದೇವತಾದಿಗಳ ತ್ರಿಮೂರ್ತಿಗಳಲ್ಲಿಯೇ ಶಿವನನ್ನು ರಾಕ್ಷಸಾದಿಗಳು ಸರ್ವಭೂತ ಹಿತನೆಂಬುದಾಗಿ ಪೂಜಿಸುತ್ತಾರೆ, ಆರಾಧಿಸುತ್ತಾರೆ. ವಿಷ್ಣುವನ್ನು ದಾನವಾಂತಕನೆಂಬುದಾಗಿಯೂ ಅಸುರಾಂತಕನೆಂಬುದಾಗಿಯೂ ದ್ವೇಷಿಸುತ್ತಾರೆ. ಹೀಗೆ ಅಸುರಾದಿಗಳು ದ್ವೇಷ ಮಾಡುವಂತಹ ವಿಷ್ಣುವು ಸರ್ವಭೂತ ಹಿತನೋ ಅಥವಾ ಶಿವನು ಸರ್ವಭೂತ ಹಿತನೋ ಎಂಬ ಪ್ರಮೇಯಗಳು ಅನುಮಾನಗಳು ಉತ್ಪತ್ತಿಯಾಗುತ್ತದೆ. ಅದಕ್ಕೆಲ್ಲ ಅಜ್ಞಾನವೇ ಕಾರಣವಾಗಿರುತ್ತದೆ. ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಪರಬ್ರಹ್ಮ ರೂಪವಾದಂತಹ ಪರಬ್ರಹ್ಮ ಸ್ವರೂಪವಾದಂತಹ ಪ್ರಕಾಶವು ಸೂರ್ಯನೋಪಾದಿಯಲ್ಲಿ ಸಕಲರಿಗೂ ಏಕಸಮವಾಗಿ ಬೆಳಗುತ್ತಲೇ ಇರುತ್ತದೆ, ಪ್ರಕಾಶವನ್ನು ಕೊಡುತ್ತಲೇ ಇರುತ್ತದೆ. ಆ ರೀತಿಯ ಪರಬ್ರಹ್ಮತ್ವವನ್ನು, ಆ ಪರಬ್ರಹ್ಮನ ಕ್ಷೇತ್ರವನ್ನು ಕ್ಷೇತ್ರಜ್ಞನಾಗಿ ಯಾರು ತೋರಿಸುತ್ತಿರುತ್ತಾನೆಯೋ ಅಂತಹ ಕ್ಷೇತ್ರಜ್ಞನಲ್ಲಿ ಯಾವ ಭೇದ ಭಾವಗಳು ಇರುವುದಿಲ್ಲ. ಅಂತಹವನನ್ನು ಕ್ಷೇತ್ರಜ್ಞನನ್ನು ಬ್ರಹ್ಮಜ್ಞಾನಿ ಎಂಬುದಾಗಿಯೂ ಪರಬ್ರಹ್ಮನೆಂಬುದಾಗಿಯೂ ಪರಮಾತ್ಮನೆಂಬುದಾಗಿಯೂ ಪರಮಾತ್ಮನು ಇಲ್ಲಿ ತಿಳಿಸುತ್ತಾ, ಈ ರೀತಿಯ ಪುರಾಣಾದಿ ಕಥೆಗಳಲ್ಲಿ ಬರುವ ಸಗುಣ ಸಾಕಾರಗಳಲ್ಲಿ ಭೇದಗಳನ್ನು ಸಾಮ್ಯತೆಗಳನ್ನು ಸಾಮಾನ್ಯವಾಗಿ ನೋಡುವುದು ಮನುಷ್ಯ ಬುದ್ಧಿಗೆ ರೂಢಿಯಾಗಿ ಬಿಟ್ಟಿರುತ್ತದೆ. ಆ ಒಂದು ಸಗುಣ ಸಾಕಾರದ ಒಂದು ಕಲ್ಪನೆಯಲ್ಲಿಯೇ ಎಲ್ಲರೂ ಜೀವನವನ್ನು ಕಳೆಯುತ್ತಿರುತ್ತಾರಾದ್ದರಿಂದ ಇವರ ಬುದ್ಧಿಯೋಗವು ಸ್ಥಿತವಾಗಿ ಸ್ಥಿತಧಿ ಅಥವಾ ಸ್ಥಿತಪ್ರಜ್ಞೆಯಲ್ಲಿ ನಿಲ್ಲುವುದೇ ಇಲ್ಲ. ಆ ಕಾರಣದಿಂದಲೇ ನಮಗೆ ಈ ರೀತಿಯ ವ್ಯತ್ಯಾಸಗಳು ಅನುಮಾನಗಳು ಉಂಟಾಗುತ್ತದೆ ಅಂತ. ಪರಬ್ರಹ್ಮ ಪರಮಾತ್ಮ ಅಥವಾ ಪರಮ ಪುರುಷನನ್ನು ಸದಾಕಾಲದಲ್ಲಿಯೂ ಹೃದಯ ಮಂದಿರದಲ್ಲಿ ನೆಲೆ ನಿಲ್ಲಿಸಿಕೊಳ್ಳಬೇಕು, ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು. ಆ ರೀತಿ ಪ್ರತಿಷ್ಠಾಪನೆ ಮಾಡಿಕೊಂಡರೆ ಪರಮಾತ್ಮನು ಆ ಒಂದು ಹೃದಯ ಮಂದಿರಕ್ಕೆ ಪ್ರವೇಶ ಮಾಡಿ
ತನ್ನ ಪರಬ್ರಹ್ಮ ಪ್ರಕಾಶವನ್ನು ಸದಾಕಾಲದಲ್ಲಿಯೂ ನೆಲೆ ನಿಂತು ಕೊಡುವನು. ಅಸರ್ಟ್ ದ ಗಾಡ್ ಇನ್ ದೈ ಸೆಲ್ಫ್ ಎಂಬುದಾಗಿ ವಿವೇಕಾನಂದರು ಹೇಳುತ್ತಾರೆ. ಇದು ವೇದವಾಕ್ಯ. ಮೊಟ್ಟ ಮೊದಲು ನಿನ್ನೊಳಗೆ ಪರಮಾತ್ಮನನ್ನು ನೀನು ಪ್ರತಿಷ್ಠಾಪಿಸಿಕೊಳ್ಳಬೇಕು. ಪರಮಾತ್ಮನನ್ನಾಗಲಿ, ಪರಬ್ರಹ್ಮನನ್ನಾಗಲಿ, ಪರಮ ಪುರುಷನನ್ನಾಗಲಿ ನೀನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳದೇ ಇದ್ದಾಗ ಎಲ್ಲವೂ ಅಹಂಕಾರದಿಂದ ವರ್ತಿಸುತ್ತಾ ಸಕಲವೂ ಅಹಂ ಅಹಂ ನನ್ನದು ನಾನು ಎಂಬುದಲ್ಲಿಯೇ ಇದ್ದು ಬಿಡುತ್ತದೆ. ಈ ನಾನು ನನ್ನದು ಎಂಬುದು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ನೋಡಿದಾಗ ಪರಬ್ರಹ್ಮನಾಗಿರುವುದು ತಿಳಿದು ಬರುತ್ತದೆ. ಆ ಪರಬ್ರಹ್ಮನನ್ನೇ ನಾನು ನಾನು ಎಂಬುದಾಗಿ ನಾನು ಹೇಳಿಕೊಂಡು ಇಷ್ಟು ದಿವಸವು ಕನ್ನಡಿಯೊಳಗಿನ ಗಂಟಿನಂತೆ ನೋಡುತ್ತಿದ್ದೆ. ಆದರೆ ವಾಸ್ತವವಾಗಿ ಪರಮಾತ್ಮ ಪರಬ್ರಹ್ಮನೇ ನನ್ನ ಹೃದಯ ಮಂದಿರದಲ್ಲಿರುವುದು ಎಂಬುದಾಗಿ ಯಾರು ತಿಳಿಯುತ್ತಾರೆಯೋ ಅಂತಹವನು ಋಷಿಯಾಗಲು ಯೋಗ್ಯನಾನಿಸಿಕೊಳ್ಳುತ್ತಾನೆ, ಕ್ಷೀಣಕಲ್ಮಷಾಹ ಆಗುತ್ತಾನೆ, ಯತಿಯಾಗುತ್ತಾನೆ. ಅಂತಹ ಆತ್ಮಾನನು ಸರ್ವಭೂತಹಿತೆ ರತನಾಗಿರುತ್ತಾನೆ. ಅಂತಹವನು ಮಾಡುವ ಧ್ಯಾನ ಯೋಗವನ್ನು ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸುತ್ತಾನೆ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೆ ವಿದಿದಾತ್ಮನಾಂ ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾಂಶ್ಚ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೌ ಸಮೌ ಕೃತ್ವ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣ ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಹ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಜ್ಞಾತ್ವಾ ಮಾಂ ಎಂಬುದಾಗಿ ಭಗವಂತನು ಹೇಳುತ್ತಿರುವುದು. ಭಗವಂತನು ನನ್ನನ್ನು ಎಂದರೆ ಪರಬ್ರಹ್ಮನನ್ನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಞಾತ್ವಾ ಮಾಂ ಪರಬ್ರಹ್ಮನನ್ನು ಜ್ಞಾತ್ವಾ ಯಾರು ತಿಳಿದುಕೊಳ್ಳುತ್ತಾರೋ, ಆ ಪರಬ್ರಹ್ಮನು ಯಾವ ರೀತಿ ಇದು ಇರುವನೆಂದು ತಿಳಿದುಕೊಳ್ಳುತ್ತಾರೆಂದರೆ ಭೋಕ್ತಾರಂ ಯಜ್ಞ ತಪಸಾಂ, ನಾವು ಮಾಡುವಂತಹ ಆಹಾರಾದಿ ವಾಯುವಿಹಾರಾದಿ ಮತ್ತು ಪ್ರಾಣಾಪಾನಾದಿಗಳನ್ನು ಯಾರು ಅನುಭವಿಸುತ್ತಿರುತ್ತಾನೆಯೋ ಅವನೇ ಪರಬ್ರಹ್ಮನಾಗಿ ಪ್ರತಿಯೊಂದು ದೇಹದ ಒಳಗೂ ಇರುವನು. ಅವನು ಹೇಗಿರುವನು ಎಂದರೆ ಸುಹೃದಂ ಹೃದಯ ಮಂದಿರದಲ್ಲಿ ನೆಲೆ ನಿಂತಿರುವನು. ಸರ್ವಭೂತಾನಾಂ ಮನುಷ್ಯರು ಮಾತ್ರವಲ್ಲ ಸರ್ವಭೂತಗಳಿಗೂ ಸುಹೃದ ಎಂದರೆ ಹೃದಯ ಮಂದಿರದಲ್ಲಿ ನೆಲೆ ನಿಂತಿರುವವನು. ಅಂಥವನೇ ಬಾಹ್ಯದಲ್ಲಿ ಹೊರ ಜಗತ್ತಿನಲ್ಲಿ ಸರ್ವಲೋಕ ಮಹೇಶ್ವರನಾಗಿ ಪ್ರಕಾಶವನ್ನು ಪ್ರಭಾವವನ್ನು ಉಂಟು ಮಾಡುತ್ತಿರುವನು. ಈ ಒಂದು ಸ್ಥಿತಿಯನ್ನು ಯಾರು ಪಡೆದುಕೊಂಡರೂ ಅವರು ಪರಬ್ರಹ್ಮ ಸ್ವರೂಪರಾಗುತ್ತಾರೆ. ಏನಪ್ಪ ಈ ರೀತಿ ಪ್ರಭಾವ ಪ್ರಕಾಶ ಎಂದರೆ ಹೇಗೆ ಅರ್ಥ ಮಾಡಿಕೊಳ್ಳುವುದು? ಯಾರು ಇಂತಹ ಒಂದು ಬ್ರಹ್ಮಜ್ಞಾನವನ್ನು ಅಭ್ಯಾಸ ಮಾಡಿ ಧ್ಯಾನ ಯೋಗದಿಂದ ಪರಾಭಾವದಲ್ಲಿ ಪರಮಾತ್ಮನಲ್ಲಿಯೇ ನೆಲೆ ನಿಲ್ಲುವರೋ ಅಂತಹವರಿಂದ ಸೂರ್ಯನೋಪಾದಿಯಲ್ಲಿ ಜ್ಞಾನ ಪ್ರಸರಣವೂ ಶಾಖ ಪ್ರಸರಣವೂ ಪ್ರಭಾವ ಪ್ರಸರಣವೂ ಪ್ರತಾಪ ಪ್ರಸರಣವೂ ಆಗುತ್ತಲೇ ಇರುತ್ತದೆ. ಅವನು ಕ್ಷೇತ್ರಜ್ಞನೆನಿಸಿಕೊಳ್ಳಲು ಸರಿಯಾಗಿರುತ್ತಾನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ ಪ್ರತಿಯೊಬ್ಬರೂ ಕ್ಷೇತ್ರಜ್ಞನಾಗಿ ಪರಿವರ್ತನೆಯನ್ನು ಹೊಂದಬೇಕು. ಅಂಥವ್ರು ಹೇಗಪ್ಪ ಇರೋದು ಗೊತ್ತಾಗುತ್ತೆ ಅಂತ ಒಂದು ಸಾಮಾನ್ಯ ಪ್ರಶ್ನೆ ಹೇಳ್ಬೋದು. ಎಲ್ಲಿ, ಯಾವ ಪ್ರದೇಶದಲ್ಲಿ, ದೇಶದಲ್ಲಿ, ಯಾವ ಜನಗಳ ಮಧ್ಯದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಇರುತ್ತಾನೆಯೋ ಅಲ್ಲಿ ಪ್ರಕೃತಿ ತಂತಾನೇ ಶರಣಾಗಿ ಆ ಬ್ರಹ್ಮಜ್ಞಾನಿಯ ಆಜ್ಞೆಗಳನ್ನು ಮತ್ತು ಅವನ ಮನಸ್ಸಿನಲ್ಲಿ ಉಂಟಾಗುವ ಸಂಕಲ್ಪ ವಿಕಲ್ಪಗಳನ್ನು
ತಾನಾಗಿಯೇ ನೆರವೇರಿಸುತ್ತಿರುತ್ತದೆ. ಅಂತಹ ಬ್ರಹ್ಮಜ್ಞಾನಿಯ ಮನಸ್ಸಂಕಲ್ಪವೇ ಇಡೀ ವಿಶ್ವವನ್ನು ವ್ಯಾಪಿಸುತ್ತದೆ. ಅದರ ಪ್ರಭಾವ ವಿಶ್ವದಲ್ಲೆಲ್ಲ ಹರಡುತ್ತದೆ. ಅದರ ಪ್ರಕಾಶ ಸೂರ್ಯನೋಪಾದಿಯಲ್ಲಿ ಸದಾಕಾಲವೂ ಜ್ಞಾನದ ಬೆಳಕನ್ನು ಕೊಡುತ್ತದೆ. ಹೇಗಪ್ಪ ಇವುಗಳೆಲ್ಲ ಅರ್ಥ ಆಗುತ್ತೆ ಎಂಬುದಾಗಿ ನಮಗೆ ಅನಿಸಬಹುದು. ಅಂಥ ಒಂದು ಅವತಾರ ಪುರುಷನಾಗಿದ್ದಂತಹ ಪರಬ್ರಹ್ಮನನ್ನು ನೋಡಿದರೆ ಎಲ್ಲವೂ ತಿಳಿದು ಬರುತ್ತದೆ. ಉದಾಹರಣೆಗೆ ಶ್ರೀರಾಮಚಂದ್ರನನ್ನೇ ತೆಗೆದುಕೊಳ್ಳಬಹುದು. ಶ್ರೀರಾಮಚಂದ್ರನ ಕಾಲದಲ್ಲಿ 10,000 ವರ್ಷಗಳು ಶ್ರೀರಾಮಚಂದ್ರನು ಅಯೋಧ್ಯ ರಾಜನಾಗಿ ಆ ಪದವಿಯಲ್ಲಿ ಧರ್ಮರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದನು ಎಂಬುದಾಗಿ ರಾಮಾಯಣದಲ್ಲಿ ಎಲ್ಲರೂ ಓದಿ ತಿಳಿದುಕೊಂಡಿರುತ್ತಾರೆ. ಈ ಧರ್ಮರಾಜ್ಯ ಪರಿಪಾಲನೆ ಯಾವ ರೀತಿ ನಡೆಯುತ್ತದೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡುತ್ತಾರೆ. ಅವನ ಕಾಲದಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಮಳೆಗಳು ಮೋಡಗಳು ಮಳೆಯನ್ನು ಸುರಿಸುತ್ತಿದ್ದವು. ಭೂಮಿಯು ಫಲವತ್ತಾಗಿದ್ದಿತು. ಸಸ್ಯಗಳು ಸಕಾಲದಲ್ಲಿ ಎಲ್ಲವೂ ಹುಟ್ಟುತ್ತಿದ್ದವು. ನದಿಗಳು ಎಲ್ಲೆ ಮೀರದೆ ಹರಿಯುತ್ತಿದ್ದವು. ಯಾವ ರೀತಿಯ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತಿರಲಿಲ್ಲ. ಇವುಗಳೆಲ್ಲರ ಲಕ್ಷಣಗಳೇ ಆ ಬ್ರಹ್ಮಜ್ಞಾನಿಯು ಇರುವನೆಂಬುದಕ್ಕೆ ಸಾಕ್ಷಿಯಾಗಿ ಇಡೀ ಪ್ರಕೃತಿಯೇ ಬದಲಾಗಿ ಹೋಗುತ್ತದೆ. ಈ ರೀತಿಯ ಪ್ರಾಕೃತಿಕವಾದ ಬದಲಾವಣೆ ಆ ಬ್ರಹ್ಮಜ್ಞಾನಿಯಿಂದಲೇ ನಡೆಯುತ್ತಲಿರುತ್ತದೆ. ಅದು ಕಣ್ಣಿಗೆ ಕಾಣುವಂತೆ ಮನುಷ್ಯ ವ್ಯವಸ್ಥೆಯಲ್ಲಿ ಇರುವಂತೆ ಒಬ್ಬ ಪ್ರಧಾನಮಂತ್ರಿಯು ಒಬ್ಬ ಅಧ್ಯಕ್ಷನು ನಡೆಸುವಂಥ ರೀತಿಯಲ್ಲಿ ನಡೆಯುವುದೇ ಇಲ್ಲ. ಇಡೀ ವಿಶ್ವವನ್ನೇ ರಚನೆಗೆ ಒಳಪಡಿಸಿ ಅದರ ಮಧ್ಯದಲ್ಲಿ ಇರುವಂತಹ ಈ ಪರಬ್ರಹ್ಮನು ಸರ್ವಲೋಕ ಮಹೇಶ್ವರನು ಎನಿಸಿಕೊಳ್ಳುತ್ತಾನೆ. ಯಾವಾಗ ಅವನ ಪ್ರಭಾವವು ವಿಶ್ವದಲ್ಲೆಲ್ಲ ಹರಡಿ ಧರ್ಮವು ಎಲ್ಲವೂ ಎಲ್ಲ ಕಡೆಯಲ್ಲಿಯೂ ನೆಲೆ ನಿಲ್ಲುತ್ತದೆಯೋ ಆಗ ಅವನನ್ನು ಸರ್ವಲೋಕ ಮಹೇಶ್ವರನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಡೀ ವಿಶ್ವಕ್ಕೆ ಅವನು ಸರ್ವಲೋಕ ಮಹೇಶ್ವರನಾಗಿ ಇರುವುದಕ್ಕೆ ಧರ್ಮದೇ ಧರ್ಮ ರಕ್ಷಣೆಯೇ ಸಾಕ್ಷಿ. ಹೇಗಪ್ಪ ನಮಗೆ ಧರ್ಮವೇ ಕಾಣಿಸ್ತಿಲ್ವಲ್ಲ ಎಂಬುದಾಗಿ ಸಾಮಾನ್ಯರಾಗಿ ಯೋಚನೆ ಮಾಡುವಂತಹ ನಮಗೆ ಅನುಮಾನಗಳು ಉಂಟಾಗುತ್ತದೆ. ಧರ್ಮವೆಂಬುದೆಂದರೆ ಯಾವುದೇ ಮನುಷ್ಯಕೃತ ಕರ್ಮಗಳನ್ನು ನಾವು ಧರ್ಮದ ಹೊರಗಲ್ಲಿಗೆ ಹೆಚ್ಚಿ ನೋಡುವ ಅವಶ್ಯಕತೆಗೆ ಇಲ್ಲ. ಕಾರಣವೇನೆಂದರೆ ಮನುಷ್ಯರೆಲ್ಲರುಗಳು ಸ್ವಭಾವಜನ್ಯವಾಗಿಯೇ ಪ್ರಾಕೃತಿಕವಾಗಿಯೇ ಜೀವನ ನಿರ್ವಹಣೆಯನ್ನು ಮತ್ತು ತಪ್ಪುಗಳನ್ನೇ ಸದಾಕಾಲ ಮಾಡುತ್ತಿರುತ್ತಾರೆ. ಅದು ಸಾಮಾನ್ಯವಾದ ಒಂದು ಜೀವಾತ್ಮ. ಆ ಜೀವಾತ್ಮನ ಒಂದು ಕರ್ಮಗಳನ್ನು ಫಲಗಳನ್ನು ನೋಡುತ್ತಾ ನಾವು ಧರ್ಮವಿಲ್ಲವೆಂಬುದಾಗಿ ಹೇಳಬಾರದು. ಧರ್ಮವೆಂದರೆ ಪ್ರಾಕೃತಿಕವಾಗಿ ಪುರುಷನಿಂದ ನಡೆಯಲ್ಪಡುತ್ತಿರುವಂತಹ ಈ ಪುರುಷ ಪ್ರಕೃತಿ ಸಂಬಂಧದಲ್ಲಿ ಉಂಟಾಗಿರುವಂತಹ ವಿಶ್ವವನ್ನು ನಾವು ನೋಡಬೇಕು. ಎಲ್ಲೆಂದರಲ್ಲಿ ಧರ್ಮವು ನಮಗೆ ಕಣ್ಣಿಗೆ ಕಾಣಿಸುತ್ತದೆ. ಯಾವುದು ಧರ್ಮ ಎಂದರೆ ಎಲ್ಲೆಲ್ಲಿ ಬೀಜಗಳು ಸಕಾಲದಲ್ಲಿ ಹುಟ್ಟುತ್ತಿರುತ್ತದೆಯೋ ಭೂಮಿಗೆ ಸ್ಪರ್ಶವಾದೊಡನೆಯೇ ತಾನು ಸಸಿಯಾಗಿ ಮೊಳಕೆ ಒಡೆದು ಹೊರಗೆ ಬರುತ್ತದೆಯೋ ಬೆಳವಣಿಗೆ ಎಲ್ಲೆಲ್ಲಿ ಕಾಣಿಸುತ್ತಿರುತ್ತದೆಯೋ ಹುಟ್ಟು ಎಲ್ಲೆಲ್ಲಿ ಕಾಣಿಸುತ್ತಿರುತ್ತದೆಯೋ ಅವುಗಳೆಲ್ಲವೂ ಧರ್ಮದ ಪ್ರತೀಕಗಳು. ಒಂದು ಸಾಮಾನ್ಯ ಹುಲ್ಲು ಗರಿಕೆಯಿಂದ ಹಿಡಿದು ದೊಡ್ಡ ದೊಡ್ಡ ಜೀವಿಗಳು ಪ್ರಾಣಿಗಳು ಹುಟ್ಟುತ್ತಲೇ ಇರುತ್ತವೆ. ಆ ಹುಟ್ಟುವುದೇ ನಿಜವಾಗಿ ಧರ್ಮದ ಪ್ರಭಾವದಿಂದ ಹುಟ್ಟುವಿಕೆ ಬೆಳೆಯುವಿಕೆ ಎಲ್ಲಿಯವರೆಗೆ ನಡೆಯುತ್ತಿರುತ್ತದೆಯೋ ಈ ವಿಶ್ವದಲ್ಲಿ 4 ಸ್ತರದ ಜೀವಿಗಳಲ್ಲಿ ಸಸ್ಯ ಪ್ರಾಣಿ ಮನುಷ್ಯ ಮತ್ತು ದೇವತಾತ್ಮಗಳು ಯಾವ ರೀತಿ ಹುಟ್ಟುತ್ತಲೇ ಇರುತ್ತಾರೆಯೋ ಬೆಳೆಯುತ್ತಲೇ ಇರುತ್ತಾರೆಯೋ ಅದೇ ಧರ್ಮಕ್ಕೆ ಕನ್ನಡಿ ಹಿಡಿದಂತೆ ಕಾಣಿಸುತ್ತಿರುತ್ತದೆ. ನಾವು ಎಲ್ಲೆಡೆಯಲ್ಲಿಯೂ ಅದನ್ನು ನೋಡಬಹುದು. ಇಡೀ ಮಾನವ ಲೋಕವೇ ಸಂಪೂರ್ಣವಾಗಿ ನಾಶವಾದರೂ ಮಾನವರಾರೂ ಇಲ್ಲದೆ ಹೋದರೂ ಭೂಮಿಯ ಮೇಲೆ ಅನ್ಯ ಥರದ ಜೀವಿಗಳು ಇದ್ದೇ ಇರುತ್ತದೆ. ಪ್ರಾಣಿಯಾಗಲಿ ಸಸ್ಯವಾಗಲಿ ಇದ್ದೇ ಇರುತ್ತದೆ. ಈ ಜೀವಿಗಳು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಪ್ರಳಯವೆಂದು ಹೇಳುವರು. ಜಲಪ್ರಳಯದಲ್ಲಿಯೂ ಆ ಜೀವಿಗಳೆಲ್ಲವೂ ನಾಶವಾಗುವುದಿಲ್ಲ. ಇಡೀ ಭೂಮಂಡಲವನ್ನೇ ಜಲವು ಆವರಿಸಿಕೊಂಡು ಬಿಟ್ಟರೂ ಜಲದೊಳಗೆಯೇ ಜೀವಿಸುವಂತಹ ಸಕಲ ಚರಾಚರ ವಸ್ತುಗಳು ಇವೆ. ಆ ಕಾರಣದಿಂದ ಎಲ್ಲ ಜೀವಿಗಳೂ ಭೂಮಂಡಲದಿಂದ ನಾಶವಾಗುವಂತಹ ಕಾಲವು ಬರುವುದೇ ಇಲ್ಲ.
ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡಾಗ ಧರ್ಮವೆಂಬುದು ಎಲ್ಲ ಕಡೆಯೂ ಹುಟ್ಟಿ ಬೆಳೆಯುತ್ತಲೇ ಇರುವುದು ಕಾಣಿಸುತ್ತದೆ. ಈ ಹುಟ್ಟುವಿಕೆ ಮತ್ತು ಬೆಳೆಯುವಿಕೆಗೆ ನಿಜವಾದ ಧರ್ಮ. ಹುಟ್ಟುವಿಕೆಯಿಂದ ಪ್ರತಿಯೊಂದು ಜೀವವು ಜೀವಾತ್ಮವು ದೇಹಧಾರಣೆಯನ್ನು ಮಾಡುತ್ತದೆ. ಧರಿಸುವುದೇ ಧರ್ಮ, ದೇಹವನ್ನು ಧರಿಸುವುದೇ ಆತ್ಮನ ಧರ್ಮ. ಈ ರೀತಿ ಧರ್ಮ ವ್ಯಾಖ್ಯೆಯನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ಅಂತಹವರಿಗೆ ವಿಶ್ವವೆಲ್ಲವೂ ಧರ್ಮಮಯವಾಗಿಯೂ ಧರ್ಮರೂಪವಾಗಿಯೂ ಗೋಚರವಾಗುತ್ತದೆ. ಈ ರೀತಿಯ ಧರ್ಮಕ್ಕೆ ಪ್ರಭುವಾದಂತಹ ಪರಬ್ರಹ್ಮನು ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಎನಿಸಿಕೊಳ್ಳುತ್ತಾನೆ. ಅಂತಹವನು ಇರುವವರೆಗೂ ಆ ಒಂದು ಸರ್ವ ಲೋಕ ಮಹೇಶ್ವರತ್ವದಲ್ಲಿ ಎಲ್ಲ ಜೀವಿಗಳ ಹೃದಯ ಮಂದಿರದಲ್ಲಿ ನೆಲೆ ನಿಂತಿರುವವರೆಗೂ ಈ ಧರ್ಮವು ಬೆಳಗುತ್ತಲೇ ಇರುತ್ತದೆ, ಜ್ಞಾನಪ್ರಸರಣವಾಗುತ್ತಲೇ ಇರುತ್ತದೆ. ಅಂತಹ ಪರಬ್ರಹ್ಮನನ್ನು ಯಾರು ಹೊಂದಿ ಧ್ಯಾನ ಮಾಡುತ್ತಾ ಸಾಕ್ಷಾತ್ಕಾರಗೊಳಿಸುತ್ತಾ ಅವರ ಭಾವವನ್ನೇ ಹೊಂದುತ್ತಾರೆಯೋ, ಆ ಪರಾಭಾವದಲ್ಲಿಯೇ ಇದ್ದು ಬಿಡುತ್ತಾರೆಯೋ, ಅಂತಹವರು ನಿಜವಾದ ಶಾಂತಿಯನ್ನು ಅನುಭವಿಸುತ್ತಾರೆ. ಹೀಗೆ ಪರಮಾತ್ಮನ ಅಸ್ತಿತ್ವವು, ಧರ್ಮದ ಅಸ್ತಿತ್ವವು ಜಗತ್ತಿನಲ್ಲೆಲ್ಲ ಹಬ್ಬಿಕೊಂಡಿದೆ ಎಂಬುದಾಗಿ ಇಂದು ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಕೊನೆಯ 3 ಶ್ಲೋಕಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.